ಏಡ್ ಟು ಬಿ ಗ್ರೇಟ್. ಈ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಈ ಬುಕ್ ಹೆಂಗೆ ಅವರು ಬರೆದಿದ್ದಾರೆ ಅಂದ್ರೆ ಹೇಳಿ ಒಂದು ಚಿಕ್ಕ ಸ್ಟೋರಿ ಆತರ ಹೇಳ್ತಾ ಇದ್ರೆ ಅದು ನೋಡೋಣ. ಈ ಆತರ್ ಬಂದು ಒಂದು ಊರಿಂದ ಒಂದೊಂದು ಊರಿಗೂ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಸೀಟ್ ಹತ್ರನೇ ಬಂದು ನೆಕ್ಸ್ಟ್ ಸೀಟ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಒಂದು 15-16 ಏಜ್ ಇರುತ್ತೆ, ಅವ್ರನ್ನ ಜೊತೆ ಬಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವ್ರು ಸುಮ್ಮನೆ ಇವ್ರ ಕೆಲಸ ನೋಡಿಕೊಂಡು ಇವ್ರ ಲ್ಯಾಪ್ಟಾಪ್ ನೋಡಿಕೊಂಡು ಇವರೇದು ನೋಡ್ತಾ ಇದ್ದಾರೆ. ಬಟ್ ಈ ಹೆಣ್ಮಗು ಪಕ್ಕದಲ್ಲಿರುವಂಥ ಹೆಣ್ಮಗು ಬಂದು ಸುಮ್ಮನೆ ಇಲ್ಲ, ಹಲೋ ಹಾಯ್ ಯಾರು ನೀವು, ಹೇಗೆ ಎಲ್ಲಿಂದ ಬರ್ತಾ ಇದ್ದೀರಾ, ನಿಮ್ಮ ಹೆಸರೇನು, ಅದು ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದೆ. ಸರಿ ಅಂದರೆ ಅವರೇ ಬಂದು ಓಕೆ ನನ್ನ ಹೆಸರು ಬಂದು ರಿಚರ್ಡ್ ಸೈಂಟ್ ಜಾನ್ ಅಂದ್ರೆ ಹೇಳ್ತಾ ಇದ್ದಾರೆ. ಓಕೆ ಓಕೆ ಜಾನ್ ನೀವು ಏನು ಮಾಡ್ತಾ ಇದ್ದೀರಾ ಅಂದ್ರೆ ಕೇಳ್ತಾ ಇದೆ ಆ ಹೆಣ್ಮಗು. ಅವರು ಬಂದು ಓಕೆ ನಾನು ಬಂದು ಒಂದು ಬಿಸ್ನೆಸ್ ಮ್ಯಾನ್ ಅಂದರೆ ಹೇಳ್ತಾ ಇದ್ದಾರೆ. ಓಕೆ ನೀವು ಬಿಸ್ನೆಸ್ ಮ್ಯಾನ್ ಸರಿ, ಬಟ್ ಆರ್ ಯು ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಕೇಳ್ತಾ ಇದೆ ಆ ಹೆಣ್ಮಗು. ಅವರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಓಕೆ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬಟ್ ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನಾ ಅಂದರೆ ಅವರೇ ಕ್ವಶನ್ಸ್ ಕೇಳಿಸ್ಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಓಕೆ ಐ ಕಾನ್ ಸೇ ನಾನು ಬಂದು ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂದರೆ ಹೇಳೋಕ್ಕಾಗಲ್ಲ, ಬಟ್ ಐ ಆಮ್ ಎ ಮಿಲಿಯನರ್, ಐ ಆಮ್ ಎ ರಿಚ್ ಪರ್ಸನ್. ಓಕೆ ಇವಾಗ ನಿಮಗೆ ಏನು ಬೇಕಾಗುತ್ತೆ ಅಂದರೆ ಅವ್ರು ಕೇಳ್ತಾ ಇದ್ದಾರೆ. ಆ ಹೆಣ್ಮಗು ಒಂದು ಕ್ವಶನ್ಸ್ ಕೇಳ್ತಾ ಇದೆ, ಸಕ್ಸಸ್ಫುಲ್ ಮಾಡಬೇಕು. ಓಕೆ ಸಕ್ಸಸ್ ಮಾಡಬೇಕಂದ್ರೆ ಆ್ಯಸ್ ಎ ಯಂಗ್ಸ್ಟರ್ಸ್ ಎಲ್ಲ ನಾವೆಲ್ಲ ಏನು ಮಾಡುವಾಗ ಸಕ್ಸಸ್ಫುಲ್ ಆಗಿ ಆಗೋಕ್ಕಾಗುತ್ತೆ ಅಂದರೆ ಹೇಳಿ ಅವ್ರ ಹತ್ರ ಒಂದು ಒಂದು ಒಳ್ಳೆ ಕ್ವಶನ್ಸ್ ಕೇಳ್ತಾ ಇದೆ. ಆ್ಯಕ್ಚುಲಿ ಅವ್ರ ಕೈಯಲ್ಲಿ ಅದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅವ್ರು ಯೋಚನೆ ಮಾಡಿದ್ರೆ ದೇವರೇ ಏನಕ್ಕೋಸ್ಕರ ಈ ಮಗು ನನ್ನ ಹತ್ರ ಬಂದು ನನ್ನ ಹತ್ರ ಸೀಟಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕೆ ಈ ಥರ ಸಿಚುವೇಷನ್ಸ್ ಆಯ್ತಲ್ಲ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆ ಟ್ರಾವೆಲ್ ಮುಗಿದಿನ ಮೇಲೆ ಅವ್ರಿಗೆ ಒಂದೇ ಚಿಂತೆ, ಆ ಒಂದೇ ಕ್ವಶನ್, ಯಾವಾಗಲೂ ಅದನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ವಾ, ಇದೇನಂದ್ರೆ ಜಾಸ್ತಿ ಅವರು ಚಿಂತೆ ಮಾಡಿಕೊಂಡು ಅದು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಅವ್ರು ಬಂದು ಒಂದು ಸ್ಪೀಕರ್, ಪಬ್ಲಿಕ್ ಸ್ಪೀಕರ್, ಟೆಡ್ ಟಾಕ್ ಅಂದರೆ ಇರುತ್ತೆ. ಆ್ಯಕ್ಚುಲಿ ಸಕ್ಸಸ್ಫುಲ್ ಪೀಪಲ್ಸ್ ಎಲ್ಲ ಸ್ಪೀಚ್ ಕೊಡ್ತಾರೆ, ಜಾಸ್ತಿ ಜನ ಬಂದು ಅದನ್ನು ಕೇಳ್ತಾರೆ. ಆ ಥರ ಒಂದು ಸ್ಪೀಚ್ಗೆ ಅವರು ಹೋಗ್ತಾ ಇದ್ದಾರೆ. ಆ ಸ್ಪೀಚಲ್ಲಿನೇ ಬಂದು ಅವರು ಒಂದು ಶುರು ಮಾಡಿದ್ರು, ಹೌ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ ಹೇಳಿ. ನೆಕ್ಸ್ಟ್ ಬಂದು ಅದನ್ನ ಬಗ್ಗೆನೇ ಬಂದು ಒಂದು 10 ಇಯರ್ಸ್ ರಿಸರ್ಚ್ ಮಾಡಿದ್ರು. ಫುಲ್ ಅಂತ ಹೇಳಿ 10 ಇಯರ್ಸ್ ಒಂದು ರಿಸರ್ಚ್ ಮಾಡಿ 500 ಪೀಪಲ್ಸ್, ಬೆಸ್ಟ್ ಸಕ್ಸಸ್ಫುಲ್ ಪೀಪಲ್ಸ್ ಫೇಸ್ ಟು ಫೇಸ್, ಲೈಕ್ ಬಿಲ್ ಗೇಟ್ಸ್, ವಾರನ್ ಬಫೆಟ್, ಆ ಥರ ಒಂದು 500 ಬೆಸ್ಟ್ ಸಕ್ಸಸ್ಫುಲ್ ಪೀಪಲ್ಸ್ ಹತ್ರ ಫೇಸ್ ಟು ಫೇಸ್ ಇಂಟರ್ವ್ಯೂ ಥರ ಮಾಡಿ, ಬರಾಕ್ ಒಬಾಮಾ, ವರ್ಜಿನ್ ಗ್ರೂಪ್ ರಿಚರ್ಡ್ ಬ್ರಾನ್ಸನ್, ಗೂಗಲ್ ಫೌಂಡರ್ 2 ಮೆಂಬರ್ಸ್ ಇದ್ದಾರಲ್ವಾ ಅವರ ಹತ್ರ, ಸ್ಟೀವ್ ಜಾಬ್, ಎಲ್ಲರ ಹತ್ರನು ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿ ಪಾಯಿಂಟ್ಸ್ ತೊಗೊಂಡು ನಮಗೋಸ್ಕರ ಒಂದು ಬುಕ್ ಆಗಿನೇ ಕೊಟ್ಟಿದ್ದಾರೆ ಅವರು. ದಟ್ ಬುಕ್ ನೇಮ್ ಇಸ್ ಏಡ್ ಟು ಬಿ ಗ್ರೇಟ್. ವೆಲ್ಕಮ್ ಟು ಸರ ಕೇರ್ ಹೆಲ್ತ್ ಕೇರ್. ಏಡ್ ಟು ಬಿ ಗ್ರೇಟ್, ಇವತ್ತು ಆ ಬುಕ್ಕಲ್ಲಿ ಹೇಳಿರುವಂಥ ಒಂದು 8 ಬೆಸ್ಟ್ ಕ್ವಾಲಿಟೀಸ್ ಫಾರ್ ಅ ಸಕ್ಸಸ್ಫುಲ್, ಅದನ್ನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾರ್ಯಾರೆಲ್ಲ ಬಂದು ಲೈಫಲ್ಲಿ ಸಕ್ಸಸ್ ಮಾಡಬೇಕಂದ್ರೆ ಅನಿಸ್ಕೊಳ್ತಿರೋ, ನಿಮ್ಮ ಹತ್ರ ಈ ಒಂದು 8 ಕ್ವಾಲಿಟೀಸ್ ಇದೆ ಅಂದರೆ ಹೇಳಿ ಚೆಕ್ ಮಾಡಿಕೊಳ್ಳಿ. ದ ಫಸ್ಟ್ ಒನ್ ಇಸ್ ಪ್ಯಾಷನ್. ಈ ಕ್ವಾಲಿಟಿ ಬಂದು ಇರುವಾಗ ಮಾತ್ರನೇ ಅಂಡರ್ ಅಚೀವರ್ಸ್ ಆಗಿ ಯಾರೆಲ್ಲ ಇದ್ದಾರೋ ಅವ್ರನ್ನ ಸೂಪರ್ ಅಚೀವರ್ಸ್ ಆಗಿ ಚೇಂಜ್ ಮಾಡುವುದು. ಈ ಪ್ಯಾಷನ್ ಅಂದರೆ ಒಂದೇ ಒಂದು ಕ್ವಾಲಿಟಿ, ನೀವು ಮಾಡುವಂಥ ಕೆಲಸನು ವಿತೌಟ್ ಇಂಟ್ರೆಸ್ಟ್ ಮಾಡುವಾಗ ಖಂಡಿತ ಆ ಫೀಲ್ಡಲ್ಲಿ ನೀವು ಸಕ್ಸಸ್ಫುಲ್ ಮಾಡುವುದು ತುಂಬ ತುಂಬ ಕಷ್ಟ. ಇದನ್ನು ನಾನು ಹೇಳ್ತಾ ಇಲ್ಲ, 500 ಸಕ್ಸಸ್ಫುಲ್ ಪೀಪಲ್ಸ್ ಹೇಳ್ತಾ ಇದ್ದಾರೆ. ಯಾವ ಒಂದು ವಿಷಯ ಕೆಲಸ ಮಾಡುವುದಕ್ಕೆ ಮುಂಚೆನು ಪ್ಯಾಷನ್ ಅಂದರೆ ಒಂದು ವಿಷಯ ತುಂಬ ತುಂಬ ಮುಖ್ಯ. ಇವಾಗ ನನ್ನ ಪ್ಯಾಷನ್ನು ನಾನು ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ ಯಾರಾದರೂ ಹೇಳುವಾಗ ನಿಮ್ಮ ಸರೌಂಡಿಂಗ್ಸಲ್ಲಿ ಇರುವಂಥ ವಿಷಯನ ಅಬ್ಸರ್ವ್ ಮಾಡಬೇಕು. ನೋಡುವುದ್ರಿಗೂ ಅಬ್ಸರ್ವ್ ಮಾಡೋದ್ರಿಗೂ ಡಿಫ್ರೆನ್ಸ್ ಇದೆ. ಎಲ್ಲ ವಿಷಯನೂ ಅಬ್ಸರ್ವ್ ಮಾಡಬೇಕು. ಸುಮ್ಮನೆ ನನಗಿದು ಇಷ್ಟ ಆಗಿದೆ ಅಂದರೆ ಹೇಳಿಟ್ಟಕ್ಕಂದ್ರೆ ಅದು ಮಾಡೋಕ್ಕೆ ಶುರು ಮಾಡಬಾರ್ದು. ನಿಮಗೆಲ್ಲಿಗೂ ಆಲ್ಬರ್ಟ್ ಐನ್ಸ್ಟೈನ್ ಗೊತ್ತಿದೆ. ಆ್ಯಕ್ಚುಲಿ ಅವರದ ರಿಸರ್ಚ್ ಪೇಪರ್, ವೆರಿ ಇಂಪಾರ್ಟೆಂಟ್ 4 ಪೇಪರ್ಸ್ ಬಂದು ಅವರ ಸ್ಪೇರ್ ಟೈಮಲ್ಲಿನೇ ಅವ್ರು ಬರೆದಿದ್ದರು. ಸೊ ಪ್ಯಾಷನ್ ಇರುವವರು ಟೈಮ್ ನೋಡಲ್ಲ. ನೆಕ್ಸ್ಟ್ ಬಂದು ಅವ್ರ ವರ್ಕ್ನು ಬಂದು ಕೆಲಸನೂ ಬಂದು ಬ್ಲೇಮ್ ಮಾಡುವುದೇ ಇಲ್ಲ. ಜಾಸ್ತಿ ಜನ ಇವಾಗ ಬ್ಲೇಮ್ ಮಾಡ್ತಾ ಇದ್ದಾರೆ, ನಂದು ಪ್ಯಾಷನ್ ಇದು, ನಂದು ಇಷ್ಟ ಇದು, ಬಟ್ ನಾನು ಬಂದು ಇದನ್ನು ಬೇರೆನೋ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಏನಕ್ಕೂ ನಮ್ಮ ಕೆಲಸನೇ ನಮ್ಮ ಪ್ಯಾಷನ್ ಆಗಿ ಚೇಂಜ್ ಆಗಬಾರ್ದು, ಅದನ್ನೇ ನಾವು ಇಂಟ್ರೆಸ್ಟ್ ಆಗಿ ಮಾಡ್ಬೋದಲ್ವಾ? ಈ ಆ್ಯಂಗಲಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪ್ಯಾಷನ್ ಆಗಿ ಮಾಡುವಂಥ ವಿಷಯಕ್ಕೋಸ್ಕರ ನಾವು ಹಣ ಎದುರು ನೋಡ್ಬೋದಾ? ಹಣ ಎದುರು ನೋಡಬಾರ್ದು.
ಪ್ಯಾಷನ್ ಆಗಿ ಮಾಡುವಂತ ಕೆಲಸಕ್ಕೆ ಪ್ಯಾಷನ್ ಆಗಿ ಮಾಡುವಂತ ವಿಷಯಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಅದು ಸಿಕ್ಕತ್ತೆ, ಹಣ ಸಿಕ್ಬೇಕಂದ್ರೆ ಏನು ರೂಲ್ಸ್ ಇಲ್ಲ. ಯಾರೋ ಒಬ್ಬರಿಬ್ಬರಿಗೂ ಮಾತ್ರ, ಸ್ವಲ್ಪ ಜನಕ್ಕೆ ಮಾತ್ರ ಪ್ಯಾಷನ್ ವರ್ಕನ್ನು ಒಂದಾಗಿ ಇರುತ್ತೆ. ಎರಡನೇ ಇಂಪಾರ್ಟೆಂಟ್ ಕ್ವಾಲಿಟಿ ಇಸ್ ವರ್ಕ್. ವರ್ಕ್ ಅದು ನಾವು ಹೆಂಗೆ ಮಾಡಬೇಕು ಅದನ್ನ ಬಗ್ಗೆನೇ ಈ ಒಂದು ಚಾಪ್ಟರ್. ನನಗೆ ಗೊತ್ತಿರುವಂಥ ಒಂದು ಹುಡುಗ ಫೋಟೋಗ್ರಾಫಿಯಲ್ಲಿ ತುಂಬ ಸೂಪರಾಗಿ ಮಾಡ್ತಾನೆ. ಅವನು ತೋಳುವಂಥ ಒಂದೊಂದು ಫೋಟೋನು ಒಂದೊಂದು ಸ್ಟೋರಿ ಹೇಳುತ್ತೆ. ಅವನ ಹತ್ರ ಕೇಳುವಾಗ, ನೀವು ಹೆಂಗೆ ಈ ಥರ ಫೋಟೋ ತೋಳ್ತಾರೆ ಅಂದರೆ ಕೇಳುವಾಗ ಅವನು ಹೇಳ್ತಾನೆ, ನನಗೆ ವೀಕ್ಲಿ 2 ಡೇಸ್ ಟೈಮ್ ಸಿಕ್ಕುತ್ತೆ, ಆ 2 ಡೇಸ್ ಫುಲ್ಲಾಗಿ ನಾನು ಯುಟಿಲೈಸ್ ಮಾಡ್ತೀನಿ. ಆ 2 ಡೇಸಲ್ಲಿ ಆ ಹುಡುಗ ತುಂಬ ಸ್ವಲ್ಪನೇ ನಿದ್ರೆ ಮಾಡ್ತಾನೆ. ಬೇರೆ ಜನ ಎಲ್ಲ ಬಂದು ಫ್ರೈಡೇ ಬರುವಾಗಲೇ ಆಹಾ 2 ಡೇಸ್ ರಜಾ ಸಿಕ್ಕಿದೆ ಅಂದರೆ ಹೇಳಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಜಾಸ್ತಿ ನಿದ್ರೆ ಮಾಡಿಕೊಂಡು ಇರ್ತಾರೆ. ಬಟ್ ಆ ಹುಡುಗ ಬಂದು ಆ 2 ಡೇಸಲ್ಲಿ ಅವನ ಪ್ಯಾಷನ್ ಆಗಿ ಆ ಒಂದು ಕೆಲಸನೂ ಮಾಡ್ತಾನೆ. ಬಾಕಿ ಎಲ್ಲರೂ ಫ್ರೈಡೇ ಬರುವಾಗಲೇ ಆ ಫ್ರೈಡೇ ಬಂದಿದೆ, 2 ಡೇಸ್ ರಜಾ ಇದೆ, ನಾನು ರೆಸ್ಟ್ ಚೆನ್ನಾಗಿ ರೆಸ್ಟ್ ತೊಗೊಳ್ಬೇಕಂದ್ರೆ ಹೇಳ್ತಾರೆ. ಬಟ್ ಅವನು ಹೆಂಗಿರ್ತಾನಂದ್ರೆ ಆಹಾ 2 ಡೇಸ್ ಸಿಕ್ಕಿದೆ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ನನ್ನ ಪ್ಯಾಷನ್, ಅದಕ್ಕೋಸ್ಕರ ನಾನು ಓಡ್ತೀನಿ ಅಂದರೆ ಹೇಳಿ ತುಂಬ ಖುಷಿಯಾಗಿರ್ತಾನೆ ಆ 2 ಡೇಸಲ್ಲಿ. ಅವರ ತಾಯಿ ತಂದೆ ಬಂದು ತುಂಬ ಚಿಂತೆ ಮಾಡಿಕೊಂಡ್ರು ಅವನ ಬಗ್ಗೆ. ಬಟ್ ಇವತ್ತು ಅವನ ಒಂದೊಂದು ಫೋಟೋಗ್ರಾಫಿನು 500 ರುಪೀಸ್ to 1000 ರುಪೀಸ್ ಸಿಗ್ತಾ ಇದೆ. ನೀವು ಒಂದು ವಿಷಯಕ್ಕೋಸ್ಕರ ಎಷ್ಟು ಪ್ಯಾಷನೇಟೆಡ್ ಆಗಿ ಹಾರ್ಡಾಗಿ ಹಾರ್ಡ್ ವರ್ಕ್ ಮಾಡಿ ಹಾರ್ಡಾಗಿ ಟ್ರೈ ಮಾಡ್ತಿರೋ, ಖಂಡಿತವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದನ್ನು ಬೇಡ, ಖಂಡಿತವಾಗಿ ಜಾಸ್ತಿ ಸಿಕ್ಕಲೇ ಸಿಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿನೇ ಹಣಕ್ಕೋಸ್ಕರ ಕೆಲಸ ಮಾಡಬಾರ್ದು. ನೀವು ಪ್ಯಾಷನೇಟೆಡ್ ಆಗಿ 100% ಹಾರ್ಡ್ ವರ್ಕ್ ಮಾಡುವಾಗ ಹಣ ನಿಮ್ಮನ್ನ ಹುಡುಕೊಂಡು ಖಂಡಿತವಾಗಿ ಬರಲೇ ಬರುತ್ತೆ. 3rd ಇಂಪಾರ್ಟೆಂಟ್ ಕ್ವಾಲಿಟಿ, ಫೋಕಸ್. ಇವತ್ತು ಜಾಸ್ತಿ ಜನ ಕೈಯಲ್ಲಿ ಈ ಒಂದು ವಿಷಯ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಇದರಲ್ಲಿನೇ ಜಾಸ್ತಿ ಲ್ಯಾಗ್ ಆಗ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಸರಿಯಾಗಿ ಫೋಕಸ್ ಮಾಡಿ ಮಾಡುವುದಿಲ್ಲ. ಹಂಗೆ ಮಾಡುವಾಗಲೇ ಒಂದು ಶಾರ್ಟ್ ಟೈಮ್ ಮಾತ್ರ ನಾವು ಮಾಡ್ತೀವಿ. ಆ್ಯಕ್ಚುಲಿ ನಾವು ಆ ಥರ ಇರಬಾರ್ದು. ಈ ಆಥರ್ ಏನು ಹೇಳ್ತಾ ಇದಾರೆ ಅಂದ್ರೆ, ಸಡನ್ ಆಗಿ ಹಂಗೆ ಒಂದು ನಾನು ಒಂದು ವಿಷಯಕ್ಕೋಸ್ಕರ ಫೋಕಸ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಫಸ್ಟ್ ಯು ಹ್ಯಾವ್ ಟು ಸಿ ವೈಡ್ಲಿ, ಅಬ್ಸರ್ವ್ ಮಾಡಬೇಕು. ನಮ್ಮ ಕೆರಿಯರ್ ಏನು, ನಮ್ಮ ಕೆಲಸ ಏನು, ನಮ್ಮ ಬಿಸ್ನೆಸ್ ಏನು, ನಮ್ಮ ಪ್ರಾಡಕ್ಟ್ಸ್ ಏನು, ನಮ್ಮ ಕಸ್ಟಮರ್ಸ್ ಏನು. ಜಸ್ಟ್ ಚೂಸ್ ಒನ್ ಥಿಂಗ್, ಒಂದೇ ಒಂದು ವಿಷಯ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಆಗಿ ಮಾಡಬೇಕು. ಒಂದು ಕ್ರೌಡ್ ಕ್ರಿಯೇಟಿಂಗ್, ರಶ್ ಕ್ರಿಯೇಟಿಂಗ್, ಸ್ಪೀಚ್, ಸರ್ವಿಸ್, ಸೇಲ್ಸ್, ಆ ಥರ ಏದಾದ್ರೂ ಒಂದು ವಿಷಯ ತಗೊಂಡು ಫೋಕಸ್ ಮಾಡಿ ಅದರಲ್ಲಿ ಬೆಸ್ಟ್ ಆಗಿ ಬರುವಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲೂ ಡೊಮಿನೋ ಪಿಜ್ಜಾ ಗೊತ್ತಿದೆ. ಆ್ಯಕ್ಚುಲಿ ಡೊಮಿನೋ ಪಿಜ್ಜಾ CEO ಟಾಮ್ ಮೊನಹನ್ ಏನು ಹೇಳ್ತಾರಂದ್ರೆ, ಪಿಜ್ಜಾ ಅಂದರೆ ಒಂದೇ ವಿಷಯದಲ್ಲಿ ಮಾತ್ರ ನಾನು ದುಡ್ಡು ಸಕ್ಸಸ್ಫುಲ್ ಆಗಿ ಬರಬೇಕಂದ್ರೆ ನಾನು ಫೋಕಸ್ ಮಾಡಿದೆ, ಅದನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಇವತ್ತು ಪ್ರಪಂಚ ಫುಲ್ ಆಗಿ ನೋಡುವಾಗ ಡೊಮಿನೋಸ್ ಪಿಜ್ಜಾ ಇದೆ. ಇವತ್ತು ಪಿಜ್ಜಾ ಅಂದರೆ ಹೇಳುವಾಗ ಎಲ್ಲರೂ ಯಾವಾಗ ಬರ್ಬೋದು, ಡೊಮಿನೋಸ್ ಪಿಜ್ಜಾ ಮಾತ್ರ. 4th ಇಂಪಾರ್ಟೆಂಟ್ ಕ್ವಾಲಿಟಿ ಇಸ್ ಪುಷ್. ನಮಗೆ ಹಿಂದೆ ಬಂದು ಯಾರಾದರೂ ನಮ್ಮನ್ನು ಪುಷ್ ಮಾಡ್ತಾ ಇರಬೇಕು, ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರಬೇಕು ಡೈಲಿ ಡೈಲಿ ಅಂದರೆ ಖಂಡಿತವಾಗಿ ಅದು ನಡೆಯಲ್ಲ. ಆ ಥರ ಥಿಂಕ್ ಮಾಡುವುದು ಬೇಡ. ಖಂಡಿತವಾಗಿ ಯಾರನ್ನೂ ಆ ಥರ ಬಂದು ನಮಗೋಸ್ಕರ ಮಾಡಲ್ಲ. ಫಸ್ಟ್ ಸ್ವಲ್ಪ ದಿವಸ ನಿಮ್ಮನ್ನ ಬಂದು ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ದಿವಸ ಮೋಟಿವೇಟ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನ ಮೇಲೆ ಸೆಲ್ಫ್ ಮೋಟಿವೇಷನ್ ಇಸ್ ದ ಬೆಸ್ಟ್ ಮೋಟಿವೇಷನ್. ಪುಷ್ ಯುವರ್ ಸೆಲ್ಫ್. ಪುಷ್ ಯುವರ್ ಸೆಲ್ಫ್ ಅಂದರೆ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾರೆಲ್ಲ ತಡೆಗಳಾಗಿದ್ದಾರೆ, ನಮ್ಮ ಶೈನಸ್, ನಮ್ಮ ಭಯ, ನಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸಮ್ಟೈಮ್ಸ್ ನಾವು ಎದುರ್ಕೊಳ್ತೀವಿ ಯಾವ ಒಂದು ವಿಷಯ ಡೌಟ್ ಕೇಳೋಕ್ಕೂ ಇಲ್ಲ ಕೇಳೋಕ್ಕೂ ಇಲ್ಲ ಯಾವ ಒಂದು ಜಗದಲ್ಲಿ ಯಾವ ಒಂದು ಹೇಳಬೇಕಂದ್ರೆ ಹೇಳಲ್ಲ. ಆ ಒಂದು ವಿಷಯವನ್ನು ಫಸ್ಟ್ ಬ್ರೇಕ್ ಮಾಡಿ. 2nd ಪ್ರಾಬ್ಲಮ್ ಇಸ್ ಸೆಲ್ಫ್ ಡೌಟ್. ಏನಾದ್ರೂ ಒಂದು ವಿಷಯ ಕೇಳಬೇಕಂದ್ರೆ ನಮಗೊಂದು ಡೌಟ್ ಬರುತ್ತೆ, ಸೊ ಅದಕ್ಕೋಸ್ಕರ ನಾವು ಕೇಳುವುದೇ ಇಲ್ಲ. ಆ ಒಂದು ವಿಷಯನ ಬ್ರೇಕ್ ಮಾಡುವಾಗ ಈಸಿಯಾಗಿ ನಿಮ್ಮನ್ನು ನೀವೇ ಪುಷ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ, ಸೆಲ್ಫ್ ಡಿಸಿಪ್ಲಿನ್ ಯಾರಿಗೆಲ್ಲ ಇಲ್ವೋ ಅವ್ರ ಕೈಯಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೆ ಆಗಲ್ಲ. ಆ ಥರ ಹೇಳ್ತಾ ಇದ್ದಾರೆ ಆ 500 ಮೆಂಬರ್ಸ್. ಅದನ್ನು ಹೇಳ್ತಾ ಇದ್ದಾರೆ, ಸೆಲ್ಫ್ ಡಿಸಿಪ್ಲಿನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನಕ್ಕಂದರೆ ಆ 500 ಮೆಂಬರ್ಸ್ ಹತ್ರ ಇಂಟರ್ವ್ಯೂ ಮಾಡುವಾಗ, ರಿಸರ್ಚ್ ಮಾಡುವಾಗ, ಆ 500 ಮೆಂಬರ್ಸ್ ಅವ್ರಿಗೆ ಯಾರನ್ನು ಬಂದು ಬೆಳಗ್ಗೆ ಎದ್ದೋಳಿ ಪ್ರೇಯರ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಎಕ್ಸಸೈಸ್ ಮಾಡಿ
ಪ್ರಿಪರೇಷನ್ ಮಾಡಿ ಬುಕ್ಸ್ ಓದಿ ಈ ಒಂದು ವಿಷಯನ ಮಾಡಿ ಅಂದರೆ ಯಾರು ಹೇಳುವುದೇ ಇಲ್ಲ, ಅವರವರ ಹಾಗೆಯೇ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಮೋಟಿವೇಟೆಡ್ ಆಗಿ ಇದ್ದರು, ಸೊ ಅದಕ್ಕೋಸ್ಕರನೇ ಅವರ ಕೈಯಲ್ಲಿ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಫಿಫ್ತ್ ಇಂಪಾರ್ಟೆಂಟ್ ಕ್ವಾಲಿಟಿ ಇಸ್ ಐಡಿಯಾಸ್. ಏನಾದ್ರೂ ಒಂದು ವಿಷಯನ ನಾವು ತಿರುಗ ಮಾಡುವಾಗ ಮಾತ್ರ ನಮಗೆ ಹೊಸ ಐಡಿಯಾಸ್ ಸಿಕ್ಕುತ್ತೆ. ಪ್ಯಾಷನೇಟೆಡ್ ಆಗಿ ಮಾಡುವಾಗ ಮಾತ್ರ ನಮಗೆ ಐಡಿಯಾ ಸಿಕ್ಕುತ್ತೆ. ಸರಿ, ಈ ಐಡಿಯಾ ಎಲ್ಲಿಂದ ಸಿಕ್ಕಿದೆ ಅಂದ್ರೆ ಜಾಸ್ತಿ ಕೇಳ್ತಾರೆ. ನಿಮ್ ಡೈಲಿ ಲೈಫ್ ಅಲ್ಲಿ ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಅಲ್ಲಿ ನೀವು ತಗೊಳ್ಳುವಾಗ ಅದರಲ್ಲಿ ಏನಾದ್ರು ಒಂದು ವಿಷಯ ಕಂಡುಹಿಡಿಯಕ್ಕಾಗುತ್ತೆ. ನಾನು ರೀಸೆಂಟ್ ಆಗಿ ಒಂದು ವಿಷಯ, ಒಂದು ವಸ್ತು ನೋಡಿದೆ ಮಾರ್ಕೆಟ್ ಅಲ್ಲಿ. ಇದು ಎಷ್ಟು ವರ್ಷ ಆಗಿದೆ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಆ ವಸ್ತು ಬಂದು ಒಂದು ಹೊಸದಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ನೋಡುವಾಗ ಜಸ್ಟ್ ಒಂದು ಸ್ಟಿಕ್ ತರ ಇದೆ. ಬಟ್ ಇದೇನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಖಂಡಿತ ನಿಮ್ಗೆಲ್ಲೂ ಗೊತ್ತು, ಇದು ಒಂದು ಆರ್ಡಿನರಿ ಪ್ರಾಬ್ಲಮ್. ಬಟ್ ಈ ಒಂದು ಐಡಿಯಾ ತಗೊಂಡಿದ್ದೀನಿ, ಒಂದು ಮಾರ್ಕೆಟ್ ಮಾಡಿ ಈ ಒಂದು ಪ್ರಾಡಕ್ಟ್ಸ್ ಥರ ರೆಡಿ ಮಾಡಿ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಐಡಿಯಾಸ್ ಅಂದರೆ ನಾವು ಯಾವ ಥರ ಥಿಂಕ್ ಮಾಡ್ತೀವೋ ಅದನ್ನಿಂದನೆ ಬರ್ಬೋದು. ಜಸ್ಟ್ ಸ್ಟಾರ್ಟಿಂಗಲ್ಲಿನೇ ಬೆಸ್ಟ್ ಐಡಿಯಾ ಸಿಕ್ಬಿಡುತ್ತಾ? ಖಂಡಿತವಾಗಿ ಸಿಕ್ಕಲ್ಲ. ನಮ್ಗೆಲ್ಲರೂ ಗೊತ್ತಿದೆ ಥಾಮಸ್ ಆಲ್ವಾ ಎಡಿಸನ್ ಅವರು ಸ್ಟಾರ್ಟಿಂಗಲ್ಲಿನೇ ಬಂದು ಲೈಟ್ ಬಲ್ಬ್ ಕಂಡುಹಿಡಿಯಕ್ಕಾಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಫೇಲಿಯರ್ ಫೇಸ್ ಮಾಡಿದ್ರು, ಜಾಸ್ತಿ ಮಿಸ್ಟೇಕ್ಸ್ನು ಮಾಡಿದ್ರು. ನಮಗೂ ಜಾಸ್ತಿ ಐಡಿಯಾಸ್ ಬರುತ್ತೆ ಬಟ್ ಮರ್ತೋಗ್ತೀವಿ. ಅದಕ್ಕೆ ಏನು ಮಾಡಬೇಕಂದ್ರೆ ಐಡಿಯಾ ಬರುವಾಗಲೇ ನಾವು ಬರೆದು ಇಡಬೇಕು. ಸಿಕ್ಸ್ತ್ ಇಂಪಾರ್ಟೆಂಟ್ ಕ್ವಾಲಿಟಿ ಈಸ್ ಇಂಪ್ರೂವ್. ಬೇರೆ ದಾರಿನೇ ಇಲ್ಲ, ನೀವು ನಿಮ್ಮನ್ನು ಡೇ ಟು ಡೇ ಇಂಪ್ರೂವ್ ಮಾಡ್ತಾ ಇರಬೇಕು. ನೀವು ಪ್ಯಾಷನ್ ಆಗಿ ಹಾರ್ಡ್ ವರ್ಕ್ ಮಾಡುವಾಗಲೇ ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋಕ್ಕೆ ಆಗುತ್ತೆ. ಪ್ರಾಕ್ಟೀಸ್ ಮಾಡುವಾಗ ಮಾತ್ರವೇ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಮೈಕಲ್ ಜೋರ್ಡನ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಎಲ್ಲರಿಗೂ ಗೊತ್ತಿದೆ. ಹೇಳುವಂಥ ಒಂದು ಇಂಪಾರ್ಟೆಂಟ್ ವಿಷಯ, ಒಂದೊಂದು ದಿವಸವೂ ನಾನು ಒಂದು ಒಳ್ಳೆಯ ವಿಷಯ, ಹೊಸ ವಿಷಯ ಕಲಿತಾ ಇದ್ದೀನಿ. ಹಿಂಗೇಂದ್ರೂ ಕೇಳುವಾಗ ಒಂದೊಂದು ದಿವಸವೂ ನಾನು ಒಂದು ಡಿಫರೆಂಟ್ ಶಾರ್ಟ್ ಟ್ರೈ ಮಾಡ್ತೀನಿ. ಒಂದೇ ಥರ ಶಾರ್ಟ್ನು ನಾನು ಟ್ರೈ ಮಾಡುವುದಿಲ್ಲ. ಜಾಸ್ತಿ ಜನ ಇಂಪ್ರೂವ್ಮೆಂಟಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾರೆ, ವೀಕ್ ಏರಿಯಾನ ಬಂದು ಸ್ಟ್ರೆಂತ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ತಪ್ಪು, ಅದು ಮಾಡಬಾರ್ದು. ನಿಮ್ಮ ಸ್ಟ್ರೆಂತ್ ಏನು ಅದನ್ನೇ ಇನ್ನೂ ಸ್ಟ್ರೆಂತಾಗಿ ಸ್ಟ್ರಾಂಗ್ ಆಗಿ ಮಾಡಬೇಕು. ವೀಕ್ ಆಗಿ ಇರುವಂಥ ವಿಷಯವನ್ನು ಇನ್ನೂ ನಾನು ಸ್ಟ್ರೆಂತ್ ಮಾಡ್ತೀನಿ ಅಂದರೆ ಹೇಳಿ ಅದರಲ್ಲಿ ಟೈಮ್ ವೇಸ್ಟ್ ಮಾಡುವುದು ಬೇಡ. ನೀವು ಎದರಲ್ಲಿ ಸ್ಟ್ರಾಂಗ್ ಆಗಿದ್ರೋ ಅದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಈಸಿಯಾಗಿ ಮಾಡ್ಬೋದು. ವೀಕ್ ಆಗಿರುವಂಥ ವಿಷಯನ ಸ್ಟ್ರಾಂಗ್ ಆಗಿ ಮಾಡುವುದು ಸ್ವಲ್ಪ ಕಷ್ಟವಾಗಿರುವಂಥ ವಿಷಯ. ಸೆವೆಂತ್ ಇಂಪಾರ್ಟೆಂಟ್ ಕ್ವಾಲಿಟಿ ಈಸ್ ಸರ್ವ್. ಇನ್ನೊಬ್ಬರಿಗೂ ಸರ್ವ್ ಮಾಡುವುದು. ಏನು ಸರ್ವ್ ಮಾಡಬೇಕು? ವಿ ಹ್ಯಾವ್ ಟು ಸರ್ವ್ ದ ವ್ಯಾಲ್ಯೂ. ಹಣ ಕೊಟ್ಟು ಏನಾದ್ರು ಒಂದು ವಸ್ತು ತಗೊಳ್ತೀವಿ ಅಂದರೆ ಬರೀ ಆ ಪ್ರಾಡಕ್ಟ್ ಸಿಕ್ಕೊಂಡು ಮಾತ್ರ ಆ ಕಂಪನಿ ಇಂಪ್ರೂವ್ ಆಗಲ್ಲ, ಅದನ್ನ ಜೊತೆ ಸೇರಿ ಏನಾದ್ರು ಒಂದು ವ್ಯಾಲ್ಯೂಬಲ್ ವಿಷಯವನ್ನು ಕೊಡ್ತಾರೆ. ಫೋರ್ ಸೀಸನ್ ಅಂದ್ರೆ ಹೇಳಿ ಒಂದು ಹೋಟೆಲ್ ಇದೆ, ಆ ಒಂದು ಹೋಟೆಲ್ ಇವತ್ತು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇದೆ. ಎದರಲ್ಲಿ ಅಂದ್ರೆ ಕೇಳುವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ. ಹೆಂಗೆ ಆ ತರ ಆಯ್ತಂದ್ರೆ ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಟ್ಟರು. ಒಂದು ಸೇಲ್ಸ್ ಪರ್ಸನ್ ಏನ್ ಮಾಡ್ಬೋದು, ಆ ಕಸ್ಟಮರ್ಗೆ ಸೇಲ್ ಮಾಡ್ಬೋದು. ಬರೀ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅದು ತೋರಿಸೋದಿಲ್ಲ, ಜನರಲ್ ವಿಷಯಗಳು, ಒಳ್ಳೆಯ ವಿಷಯಗಳು ಹೇಳ್ಬೋದು. ಡಾಕ್ಟರ್ಸ್ ಪೇಷಂಟ್ಗೆ ಸೇವೆ ಮಾಡ್ಬೋದು. ಏನು ಡಿಸೀಸ್ ಇದೋ, ಪ್ರಾಬ್ಲಮ್ಸ್ ಇದೋ ಅದನ್ನ ಬಗ್ಗೆ ಮಾತ್ರ ಮಾತಾಡಲ್ಲ, ಅಡಿಷನಲ್ ಆಗಿ ಏನಾದ್ರು ಒಂದು ಒಳ್ಳೆ ಎರಡು ಪಾಯಿಂಟ್ಸ್ ಹೇಳಿ ಕಲಿಸ್ಬೋದು. ಒಂದು ಟೀಚರ್ ಸ್ಟೂಡೆಂಟ್ಗೆ ಸೇವೆ ಮಾಡ್ತಾ ಇದ್ದಾರೆ, ಸಬ್ಜೆಕ್ಟಲ್ಲಿ ಇರುವಂಥ ವಿಷಯನ ಮಾತ್ರ ಹೇಳ್ಕೊಡುವುದಲ್ಲ, ಬೇರೆ ಒಳ್ಳೆ ವಿಷಯಗಳನ್ನ ಹೇಳ್ತಾರೆ. ಲೈಕ್ ಮಾರಲ್ ಸ್ಟೋರೀಸ್, ಗೋಲ್ಸು, ಲೈಫ್ ಆಂಬಿಷನ್ಸು, ಜನರಲ್ ನಾಲೆಜ್, ಆ ಥರ ವಿಷಯಗಳನ್ನ ಹೇಳ್ಕೊಡ್ತಾರೆ. ಅಟ್ ಲಾಸ್ಟ್ ಈಗೋ ಅಂದ್ರೆ ಒಂದು ವಿಷಯನ ಬಂದು ಖಂಡಿತವಾಗಿ ಬಿಡಬೇಕು, ಬ್ರೇಕ್ ಮಾಡಬೇಕು. ಈಗೋ ಇರುವಾಗ ನಿಮ್ಮ ಕೈಯಲ್ಲಿ ಸೇವ್ ಮಾಡೋಕ್ಕೆ ಆಗಲ್ಲ. ಏತ್ ಇಂಪಾರ್ಟೆಂಟ್ ಕ್ವಾಲಿಟಿ ಈಸ್ ಪರ್ಸಿಸ್ಟ್. ಕಂಟಿನ್ಯೂಯಸ್ ಆಗಿ ನೀವೊಂದು ವಿಷಯನ ಕೆಲಸ ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಬಿಡುವಾಗ ಖಂಡಿತವಾಗಿ ನೀವು ಸಕ್ಸಸ್ ಮಾಡುವುದು ತುಂಬ ಕಷ್ಟ. ಏನಕ್ಕಂದ್ರೆ ದ್ಯಾರ್ ಈಸ್ ನೋ ಓವರ್ ನೈಟ್ ಸಕ್ಸಸ್. ಖಂಡಿತವಾಗಿ ಆ ಥರ ಓವರ್ ನೈಟ್ ಸಕ್ಸಸ್ ಮಾಡೋಕ್ಕೆ ಆಗಲ್ಲ. ಹೀಗೆ ನಾವು ಒಂದೇ ದಿವಸದಲ್ಲಿ ಆ ಥರ ಸಕ್ಸಸ್ ಮಾಡೋಕ್ಕಾಗುತ್ತ? ಆ ಥರ ಸಕ್ಸಸ್ ಆಗುವಾಗ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಇರುತ್ತೆ. ಸಮಟೈಮ್ಸ್ 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ, 20 ವರ್ಷ ಆಗ್ಬೋದು. ಬಟ್ ನೀವು ಆ ಒಂದು ವಿಷಯನ ಮಾತ್ರ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರಬೇಕು. ಜಾಸ್ತಿ ಜನ ಹೇಳ್ತಾರೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಸಕ್ಸಸ್ಫುಲ್ ಪರ್ಸನ್ ಇಲ್ಲ ಅಂತ ಹೇಳಿ, ಅದು ಅವಶ್ಯಕತೆನೇ ಇಲ್ಲ. ನೀವು ಒಂದು ವಿಷಯ ಮಾಡೋಕ್ಕೆ ಹಾರ್ಡ್ ವರ್ಕ್ ಸಾಕಾಗುತ್ತೆ. ನೀವು ಒಂದು ವಿಷಯನ ಫೋಕಸ್ಡ್ ಆಗಿ ಮಾಡುವಾಗ ಸಾಕಾಗುತ್ತೆ. ನೀವು ಒಂದು ವಿಷಯನ ಕಂಟಿನ್ಯೂಸ್ ಆಗಿ ಮಾಡುವಾಗ ಸಾಕಾಗುತ್ತೆ. ಪರ್ಸಿಸ್ಟೆನ್ಸ್ ಇರುವಾಗ ಸಾಕಾಗುತ್ತೆ. ನೀವು ಸಕ್ಸಸ್ ಮಾಡಬೇಕಂದ್ರೆ ಖಂಡಿತವಾಗಿ ಫಸ್ಟ್ ನೀವು ಫೇಲ್ ಆಗಬೇಕು.
ಆ ಒಂದು ರೂಲ್ಸ್ ತುಂಬ ಮುಖ್ಯ. ಸ್ಟಾರ್ಟಿಂಗಲ್ಲಿ ಯಾವ ಒಂದು ವ್ಯಕ್ತಿಯು ಸಕ್ಸಸ್ಫುಲ್ ಪೊಸಿಷನ್ಗೆ ಬರೋಕ್ಕಾಗಲ್ಲ. ನಾವು ಏನು ಕೆಲಸ ಮಾಡಬೇಕು, ಏನು ವಿಷಯ ಮಾಡಬೇಕು, ಆ ಒಂದು ವಿಷಯ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಜಾಸ್ತಿ ನನ್ನ ಒಂದು ಬೈತಾರೆ, ಇನ್ಸಲ್ಟ್ ಮಾಡ್ತಾರೆ, ಕ್ರಿಟಿಸಿಸಮ್ ಮಾಡ್ತಾರೆ, ಅದೆಲ್ಲ ದಾಟಿ ನಾವು ನಿಲ್ಲಬೇಕು. ನೀವು ಮಾಡೋದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಇರಬೇಕಂದ್ರೆ ಆಸೆ ಇರುವಾಗ ಈ ಒಂದು 8 ವಿಷಯನು ನೀವು ಫಾಲೋ ಮಾಡ್ತೀರಾ ಅಂದ್ರೆ ಹೇಳಿ ಅನಲೈಸ್ ಮಾಡಿ ನೋಡಿ. ಪ್ಯಾಷನ್, ಹಾರ್ಡ್ ವರ್ಕ್, ಫೋಕಸ್, ಪುಷ್, ಐಡಿಯಾ, ಇಂಪ್ರೂವ್, ಸರ್ವ್, ಪರ್ಸಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸರಾ ಕ್ಯಾರ್, ನಿಮ್ಮ ವೆಂಕಟೇಶ್. ಬಾಯ್ ಬಾಯ್.